ಎಲ್ರಿಗೂ ನಮಸ್ಕಾರ ರತನ್ ರಮೇಶ್ ಪೂಜಾರಿ ನಾನು ನಿಮ್ಮ ಜೊತೆ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು ನಿಮಗೆ ಗೊತ್ತಾ ಒಂದು ಕಡೆ ಸಮುದ್ರ ಇನ್ನೊಂದು ಕಡೆ ನದಿ ಹಾಗೂ ಅದರ ಮಧ್ಯೆ ಒಂದು ನ್ಯಾಷನಲ್ ಹೈವೇ ಇರುವಂತ ಭಾರತ ದೇಶದಲ್ಲಿ ಒಂದೇ ಕಡೆ ಇರುವಂತ ಜಾಗ ಕುಂದಾಪುರ ಅದು ಮರವಂತೆ ಬೀಚ್ ನಿಮಗೆ ಗೊತ್ತಾ ನಾವೆಲ್ಲರೂ ಕಾಶಿ ಹರಿದ್ವಾರ ಇಂತ ಒಂದು ತೀರ್ಥಕ್ಷೇತ್ರಗಳಿಗೆ ಒಂದು ಸಲ ಜೀವನದಲ್ಲಿ ತೀರ್ಥ ಯಾತ್ರೆ ಮಾಡಬೇಕು ಅಂತ ಅನ್ಕೊಂತೀವಿ ಆದರೆ ಕೇರಳದ ಹಿಂದೂಗಳು ಕೇರಳದವರು ಒಂದು ಸಲ ಜೀವಮಾನದಲ್ಲಿ ತೀರ್ಥಕ್ಷೇತ್ರ ಸಂದರ್ಶನ ಮಾಡಬೇಕು ತೀರ್ಥ ಯಾತ್ರೆ ಮಾಡಬೇಕು ಅಂತ ಹೇಳುವಂತ ಒಂದು ತೀರ್ಥಕ್ಷೇತ್ರ ಇರುವಂತದ್ದು ನಮ್ಮ ಕುಂದಾಪುರದಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಮಾತೆಯ ದೇವಸ್ಥಾನ ನಿಮಗೆ ಗೊತ್ತಾ ಲೈಫ್ ಈಸ್ ಸೆಲೆಬ್ರೇಷನ್ ಅಂತ ನಾವು ಇದರಲ್ಲಿ ಇಂಗ್ಲೀಷಲ್ಲಿ ಈ ಒಂದು ವರ್ಡನ್ನು ತುಂಬ ಕೇಳ್ತೀವಿ ಆದರೆ ತನ್ನ ರಾಜ್ಯದಲ್ಲಿ ಪ್ರತಿದಿನವೂ ಸೆಲೆಬ್ರೇಷನ್ ಇರಬೇಕು ಅಂತ ಹೇಳಿ 365 ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿ ಪ್ರತಿದಿನವೂ ಸೆಲೆಬ್ರೇಷನ್ ಆಚರಣೆ ಇರುವಂತೆ ಮಾಡಿದ ರಾಜ ಹಾಗೂ ಅಂಥ ರಾಜ್ಯ ಅಂಥ ಜಾಗ ಇರೋದು ನಮ್ಮ ಕುಂದಾಪುರದಲ್ಲಿ ಬಾರ್ಕೂರು ನಿಮ್ಗೆ ಗೊತ್ತಾ ಬ್ರಿಟಿಷರು ಬಂದಾಗ ಹಾಗೂ ಅದಕ್ಕಿಂತಿನ ಹಿಂದಿನ ಇತಿಹಾಸದಲ್ಲಿ ಮುತ್ತು ರತ್ನಗಳನ್ನು ಸೇರಲ್ಲಿ ಮಾರ್ತಾಯಿದ್ರು ಅಂಥ ಮಾರ್ಕೆಟ್ನ ಜಾಗ ಇರೋದು ಕುಂದಾಪುರದಲ್ಲಿ ಬಸರೂರು ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಹೆಮ್ಮೆಯ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ರವಿ ಬಸರೂರು ಅವರ ಹುಟ್ಟಿದ ಊರು ನಿಮಗೆಲ್ಲ ಗೊತ್ತಾ ಭಗವಾನ್ ಶ್ರೀರಾಮರು ಅಯೋಧ್ಯೆಯಿಂದ ಲಂಕೆಗೆ ಹೋಗುವಾಗ ಈ ಜಾಗದಲ್ಲಿ ತಂಗಿದ್ರು ಅಲ್ಲಿ ಬಿಂದು ಮಹರ್ಷಿಗಳ ಒಂದು ಆತಿಥ್ಯವನ್ನು ಸ್ವೀಕರಿಸಿದರು ಹಾಗೂ ಅದರಿಂದಾಗಿ ಆ ಜಾಗಕ್ಕೆ ಬಿಂದುಪುರ ಅಂತ ಹೆಸರು ಬಂತು ನಂತರ ಹೋಗ್ತಾ ಆ ಜಾಗದ ಹೆಸರು ಕಾಲಕ್ರಮೇಣ ಚೇಂಜ್ ಆಯಿತು ಆ ಜಾಗ ಇರೋದು ಕುಂದಾಪುರದಲ್ಲಿ ಅದರ ಹೆಸರು ಬೈಂದು ನಿಮ್ಗೆ ಗೊತ್ತಾ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರರಾದ ಪ್ರಕಾಶ್ ಪಡುಕೋಣೆಯವರು ಹಾಗೂ ಅವರ ಮಗಳಾದ ಖ್ಯಾತ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆಯವರ ಹುಟ್ಟೂರು ಅದು ಇರೋದು ಕುಂದಾಪುರದಲ್ಲಿ ಅದೊಂದು ಬ್ಯೂಟಿಫುಲ್ ಐಲ್ಯಾಂಡ್ ಅದು ದ್ವೀಪ ಅದರ ಹೆಸರು ಪಡುಕೋಣೆ ಹೀಗೆ ಹತ್ತಾರು ಪ್ರವಾಸಿ ತಾಣಗಳನ್ನು ಲೈಕ್ ಕಿನಾರ ಬೀಚು ಸೋಮೇಶ್ವರ ಬೀಚು ಆನಂತರ ಪುಣ್ಯಕ್ಷೇತ್ರಗಳು ಆನೆಗುಡ್ಡೆ ಟೆಂಪಲ್ಲು ಕಮಲಶಿಲೆ ಟೆಂಪಲ್ಲು ಆನಂತರ ಹಟ್ಟಿಯಂಗಡಿ ಟೆಂಪಲ್ಲು ಈ ಥರ ಹತ್ತಾರು ಪ್ರವಾಸಿ ತಾಣಗಳನ್ನು ಹಾಗೂ ಪುಣ್ಯಕ್ಷೇತ್ರಗಳನ್ನು ಹೊಂದಿರುವಂಥ ಜಾಗ ಎಲ್ಲ ಜನರನ್ನು ಪ್ರೀತಿಯಿಂದ ಪ್ರೀತಿಸುವಂಥ ಬರಮಾಡಿಕೊಳ್ಳುವಂಥ ಜಾಗ ಹಾಗೂ ಹಲವು ಕುತೂಹಲಗಳನ್ನು ಸೋಚಿಗೆಗಳನ್ನು ಹೊಂದಿರುವಂಥ ಜಾಗ ಈ ಕುಂದಾಪುರ ಈ ಕುಂದಾಪುರ ಅನ್ನೋದು ಒಂದು ಇಮೋಷನ್ ಮೂರು ತಾಲೂಕುಗಳು ಈ ಕುಂದಾಪುರ ಕನ್ನಡ ಮಾತಾಡೋ ಒಂದು ಪ್ರದೇಶದಲ್ಲಿ ಬರುತ್ತೆ ಒಂದು ಕುಂದಾಪುರ ಇನ್ನೊಂದು ಬೈಂದೂರು ಹಾಗೂ ಬ್ರಹ್ಮಾವರ ಆದ್ದರಿಂದ ಹೇಳ್ತಾ ಇದ್ದೀನಿ ಈ ಎಲ್ಲ ಜಾಗಗಳಲ್ಲಿ ಕುಂದಾಪುರ ಕನ್ನಡ ಮಾತಾಡೋರು ಸೇರಿ ಅದೊಂದು ಇಮೋಷನ್ ಅಂತ ಅನಿಸ್ತೀನಿ ನನಗೆ ಇವತ್ತು ಈ ಒಂದು ಕುಂದಾಪುರ ಕನ್ನಡ ದಿನವನ್ನು ಬಹಳ ಹೆಮ್ಮೆಯಿಂದ ಬಹಳ ವಿಜೃಂಭಣೆಯಿಂದ ಹಾಗೂ ಖುಷಿಯಿಂದ ಆಚರಿಸ್ತಾ ಇದ್ದೇವೆ ನಾನು ಕೂಡ ಈ ಒಂದು ಕುಂದಾಪುರ ಕನ್ನಡ ದಿನದ ಆಚರಣೆಯಲ್ಲಿ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಅಂದರೆ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಎಲ್ರಿಗೂ ಮತ್ತೊಮ್ಮೆ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ಕುಂದಾಪುರ ಕನ್ನಡ ಭಾಷೆಯಲ್ಲ ಇದು ಬದುಕು ಎಲ್ರಿಗೂ ನಮಸ್ಕಾರ ಹೋಯ್ ಎಲ್ಲ ರಾಕ್ ಮಾಡಿ ಯಾಕಾ